ಬಿಗ್ ಬಾಸ್ ಸೀಸನ್ 7 ವಿಜೇತ ಶೈನ್ ಶೆಟ್ಟಿ ಬಿಗ್ ಬಾಸ್ ನಿಂದ ಅಪಾರ ಪ್ರಮಾಣದ ಖ್ಯಾತಿ ಪಡೆದುಕೊಂಡರು. ಬಿಗ್ ಬಾಸ್ ಮನೆಯಿಂದ ಹೊರ ಬರುತ್ತಿದ್ದಂತೆಯೇ ಹಲವಾರು ಕಾರ್ಯಕ್ರಮಗಳಿಗೆ ಹಾಜರಿ ಕೊಟ್ಟರು. ಇತ್ತೀಚೆಗೆ ಇವರ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ. ಹೌದು, ಮೈಸೂರಿನ ರಂಗ್ ದೇ ಕಾರ್ಯಕ್ರಮದಲ್ಲಿ ಶೈನ್ ಶೆಟ್ಟಿ ಮತ್ತು ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಅನುಪಾತ್ರಧಾರಿಯಾದ ಮೇಘಾ ಶೆಟ್ಟಿ ಅವರು ಭಾಗವಹಿಸಿದ್ದರು. ಅಪಾರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಜನರು ಇವರಿಬ್ಬರನ್ನು ನೋಡಲು ಆಗಮಿಸಿದ್ದರು. ಮೇಘಾ ಶೆಟ್ಟಿ ತಮ್ಮ ಮೊದಲ ಸೀರಿಯಲ್ ಮೂಲಕ ಬಹಳ ಕಡಿಮೆ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇನ್ನು ಶೈನ್ ಶೆಟ್ಟಿ ಅವರ ಬಗ್ಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಮೇಘಾ ಶೆಟ್ಟಿ ಮತ್ತು ಶೈನ್ ಶೆಟ್ಟಿ ಜೋಡಿಯನ್ನ ಮೊದಲ ಬಾರಿಗೆ ರಂಗ್ ದೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ನೋಡಿದ ಕೆಲವರು ಇವರಿಬ್ಬರು ಮದುವೆಯಾದರೆ ಚೆನ್ನಾಗಿರುತ್ತದೆ ಎಂದು ಹೇಳಿದ್ದಾರೆ. ಕಾರಣ, ಇವರಿಬ್ಬರು ಶೆಟ್ಟಿ ಸಮುದಾಯಕ್ಕೆ ಸೇರಿದ್ದು ಮತ್ತು ಮೇಘಾ ಶೆಟ್ಟಿ ಕೂಡ ಮಂಗಳೂರಿನವರೇ ಆಗಿರುವುದರಿಂದ ಇವರು ಮದುವೆಯಾದರೆ ಚೆನ್ನಾಗಿರುತ್ತದೆ ಎಂದು ಹೇಳಿದ್ದಾರೆ. ಈ ವಿಷಯ ಶೈನ್ ಶೆಟ್ಟಿ ಕಿವಿಗೆ ಬಿದ್ದ ಮೇಲೆ ಅವರು ಹೇಳಿದ್ದು ಹೀಗೆ: ನನ್ನ ಮತ್ತು ಮೇಘಾ ಶೆಟ್ಟಿ ಅವರ ಬಗ್ಗೆ ದಯವಿಟ್ಟು ಏನೇನೋ ಸುಳ್ಳು ಸುದ್ದಿ ಹಬ್ಬಿಸಬೇಡಿ. ಈ ಹಿಂದೆ ನನಗೆ ಅವರ ಪರಿಚಯವೇ ಇರಲಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಬರಲು ಹೇಳಿದ್ದರು ಅಷ್ಟೇ. ಈಗ ಅವಕಾಶಗಳು ಇರೋದ್ರಿಂದ ನಾನು ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಮದುವೆ ವಿಚಾರದ ಬಗ್ಗೆ ಆಸಕ್ತಿ ಹೊಂದಲು ಇಷ್ಟ ಇಲ್ಲ. ಮಾಡಬೇಕಿರುವ ಕೆಲಸವನ್ನು ಮೊದಲು ಮಾಡುತ್ತೇನೆ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡುತ್ತೇನೆ ಎಂದಿದ್ದಾರೆ. ಫ್ರೆಂಡ್ಸ್, ಶೈನ್ ಶೆಟ್ಟಿ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.